ಅಪ್ಪು ರಾಘು ರಾಘು ಹೌದಾ ಇಲ್ಲ ಜಮಾನೆ ಮಾಡಿದ್ದಲ್ಲ ಏನಪ್ಪ ಸುಮ್ಮನೆ ಎಲ್ಲ ಜೊತೆಲಿ ಒಂದ್ಸತಿ ಕೇಳ ಏನಮ್ಮ ಸರ್ ದೊಡ್ಡ ಮನೆಯಿಂದ ಮೊದಲೇ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು ಸಿನಿಮಾ ಕೂಡ ನೋಡಿದ್ರ ಬಹುಶಃ ಕಲೆ ಅನ್ನೋದು ರಕ್ತಗತವಾಗಿ ಬಂದಿದೆ ಅನ್ನೋದಕ್ಕೆ ಧನ್ಯರಾಮ್ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಲ್ಲ ಪ್ರತಿಯೊಂದು ಎಕ್ಸ್ಪ್ರೆಷನ್ ಇರ್ಬೋದು ಆಕ್ಟಿಂಗ್ ಇರ್ಬೋದು ತುಂಬ ಚೆನ್ನಾಗಿದೆ ಇಡೀ ಕುಟುಂಬ ಸಿನಿಮಾ ನೋಡಿದ್ದೀರಾ ಆಕ್ಚುಲಿ ನೀವು ಇಲ್ಲಿ ಬಂದು ನಾವಲ್ಲಿ ಇರ್ಬೇಕು ತುಂಬ ಖುಷಿಯಾಯಿತು ಯಾಕಂದರೆ ಫ್ಯಾಮಿಲಿ ಅಂತ ಬಂದಾಗ ಅಪ್ಪಾಜಿ ತಾತ ಅಪ್ಪಾಜಿ ಆಮೇಲೆ ಹಂಗೆ ನೋಡೋಕ್ಕೋದ್ರೆ ಅಪ್ಪು ಮೊದಲೇ ಬಂದ ಆಮೇಲೆ ಅಪ್ಪುಗಿಂತ ಮುಂಚೆ ಆಯ್ತು ಪೂರ್ಣಿಮಾ ಮಾಡಿದ್ವಿ ಪ್ರೇಮದ ಕಾಣಿಕೆ ತಂಗಿ ಆಮೇಲೆ ಅಪ್ಪು ಆಮೇಲೆ ನಾವು ಚಿಕ್ಕ ವಯಸ್ಸಿನ ಮಾಡಿದ್ರು ಐ ಥಿಂಕ್ ಅದಾದಮೇಲೆ ನಾವು ದೊಡ್ಡವ್ರಾಗಿ ಫಸ್ಟು ನಾ ಎಂಟ್ರಿ ಅದು ಆಮೇಲೆ ಅಪ್ಪು ರಾಘು ರಾಘು ಆಮೇಲೆ ಅಪ್ಪು ಆಮೇಲೆ ಇವಾಗ ಪೂರ್ಣಿಮನ ಮಗ ಧೀರೇನ್ ಒಂದು ಎಂಟ್ರಿ ಆಗ್ತಿದ್ದಾನೆ ವಿನಯ್ ಮಾಡಿದ್ದಾನೆ ರಾಘು ಮಗ ಮಾಡಿದ್ದಾನೆ ದೆನ್ ಯುವ ಎಂಟ್ರಿ ಆಗ್ತಾನೆ ಅವಾಗ ಆ್ಯಂಡ್ ಇವಾಗ ಪೂರ್ಣಿಮನ ಮಗಳು ಸೊ ಎಲ್ಲೂ ಹೋಗಲ್ಲ ಬ್ಲಡ್ಲೇ ಇದೆ ಅವ್ರ ತಾತ ಮುತ್ತಾತ ಅವರಿಂದ ಎಲ್ಲ ಬ್ಲಡ್ಲೇ ಇರೋದ್ರಿಂದ ಅದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ವಾಯ್ಸ್ ತುಂಬ ಚೆನ್ನಾಗಿದೆ ಮಾಡ್ಯುಲೇಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಸೂರಜ್ ಗೌಡ ಅಂತ ಹಿ ಹ್ಯಾಸ್ ಡನ್ ಅ ವೆರಿ ಅಮೇಝಿಂಗ್ ಜಾಬ್ ಅಂತ ಹೇಳ್ತೀನಿ ಯಾಕೆ ಇಡೀ ಏನೊಂದು ಕ್ಯಾಪ್ಟನ್ಶಿಪ್ನ ಡೈರೆಕ್ಟರ್ ಸಪೋಸ್ಡ್ ಬಿ ದ ಕ್ಯಾಪ್ಟನ್ ಸೊ ಆ ಕ್ಯಾಪ್ಟನ್ಶಿಪ್ನ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ಇಡೀ ಸಿನಿಮಾನ ಭಾಳ ಒಳ್ಳೆ ಟೆಂಪೋಲಿ ವಿತ್ ಮ್ಯೂಸಿಕ್ ಇರ್ಬೋದು ಸಾಂಗ್ಸ್ ಇರ್ಬೋದು ಮ್ಯೂಸಿಕ್ ಎಸ್ಪೆಷಲಿ ರಘು ದೀಕ್ಷಿತ್ ಅವರು ಭಾಳ ಫ್ಯಾಂಟಾಸ್ಟಿಕಾಗಿ ಮಾಡಿದ್ರು ಐ ಥಿಂಕ್ ಐ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಇಮ್ ಇವ್ರು ಅಮೇಝಿಂಗಾಗಿ ಮಾಡಿದ್ದಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಸಮ್ ಪಾತ್ರಗಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ರು ಎಸ್ಪೆಷಲಿ ಕಾಮಿಡಿ ಫ್ರೆಂಡ್ ಕ್ಯಾರೆಕ್ಟರ್ ಬರೋದು ಐ ಥಿಂಕ್ ಇಡೀ ಸಿನಿಮಾ ಎಂಗೇಜಿಂಗ್ ಆಗಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ ಆ್ಯಂಡ್ ತುಂಬ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಆ್ಯಂಡ್ ಲವ್ ಇಸ್ ವೆರಿ ಬ್ಯೂಟಿಫುಲಿ ಪೋರ್ಟ್ರೇಟ್ ತುಂಬ ಹೆಚ್ಚು ಮಾಡಿಸ್ಕೊಡ್ತೀರಿ ನಿಮ್ಮ ಭಾಳ ಕಷ್ಟ ಮಾ ಐ ಥಿಂಕ್ ಎವ್ರಿಬಡಿ ದ ಹೋಲ್ ಫಿಲಮ್ ನಿನ್ನ ಸನಿಹಕ್ಕೆ ಎಲ್ಲ ಮಾರ್ಕ್ ಕೊಡ್ತೀನಿ ಏನು ಟಿಪ್ಸ್ ಏನಿಲ್ಲಮ್ಮ ನಾನು ಖಂಡಿತ ಡಬ್ಬಿಂಗ್ ಎಲ್ಲ ನಾನು ಟಿಪ್ಸ್ ಕೊಡೋಕ್ಕಾಗಲ್ಲಮ್ಮ 100% ಬಟ್ ಐ ಥಿಂಕ್ ಡೈರೆಕ್ಟರ್ಸ್ ವರ್ಕ್ ಇದೆಯಲ್ಲ ಸೂರಜ್ ಗೌಡ ಅವ್ರದ್ದು ವರ್ಕ್ ಚೆನ್ನಾಗಿ ಹಿ ಹ್ಯಾಸ್ ಹ್ಯಾಂಡಲ್ಡ್ ಅವರ್ ವೆರಿ ವೆಲ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಯಾಕಂದರೆ ಯೂಶ್ವಲಾಗಿ ಏನು ಮಾಡುತ್ತೆ ಫಸ್ಟ್ ಸಿನಿಮಾ ಆದರೆ ಸ್ವಲ್ಪ ಓವರ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲೂ ಓವರ ಮಾಡೋಕ್ಕೂ ಬಿಡದೆ ಭಾಳ ಸಟ್ಲಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಐ ಥಿಂಕ್ ಅಮೇಝಿಂಗ್ ಜಾಬ್ ಸೂರಜ್ ಅವರೇ ಆಲ್ ದ ಬೆಸ್ಟ್ ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್ ಆಫ್ ಇನ್ನಸ್ ಅಲ್ಲಿ ಸೇಮ್ ಹಿಯರ್ ಅಲ್ಲ ನೀವು ತುಂಬ ಚೆನ್ನಾಗಿ ಸಾಕಷ್ಟು ಸಲಹೆಗಳನ್ನ ಕೊಟ್ಟಿದ್ದ ತನ್ನಿ ಅವ್ರು ಹೇಳ್ತಾ ಇದ್ರು ನಾವು ಏನೇ ಮಾಡಿದ್ರು ಮಾತಾಡಿದ್ರೆ ಮೂರು ಜನ ನಮ್ಮ ಮನೆಯವರು ನಾವೇ ಹೊಗಳ್ಕೊಂಡಂಗಿರುತ್ತೆ ಒಳ್ಳೆ ಫೀಲ್ ಗುಡ್ ಸಿನಿಮಾ ಇದು ಥಿಯೇಟ್ರಿಗೆ ಬರ್ತಾರಲ್ಲ ಯಜಮಾನ್ರುಗಳು ಅವ್ರು ಆಶೀರ್ವಾದ ಮಾಡಿಬಿಟ್ರೆ ಎಲ್ಲ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಹೋಗಬೇಕಾದ್ರೆ ಒಂದು ಮನಸ್ಸನ್ನ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಇನ್ನು ಇದು ಅವ್ರು ಜನಗಳು ಬಂದು ಏನು ಹೇಳ್ತಾರೆ ಅದ್ರ ಮೇಲೆ ನಿಂತಿದೆ ಸಿನಿಮಾ ನಮಗೆಲ್ಲ ಇಷ್ಟ ಆಗಿದ್ದು ದೊಡ್ಡದಲ್ಲ ಅವ್ರಿಗೆ ಇಷ್ಟ ಆಗಬೇಕು ಕರೆದಾಗ ಬಂದು ಲಾಸ್ಟ್ ಮಿನಿಟ್ಲಿ ಒಂದು 10 ನಿಮಿಷ ಸಿನಿಮಾ ನೋಡಿದೆ ತಿರ್ಗಾ ಸಿನಿಮಾ ನೋಡ್ಬೇಕು ಬಟ್ ಡಿಂಪಿ ಬಂದು ಬಹುಶಃ ಅವ್ರನ್ನ ಎತ್ತ ಆಟಾಡ್ಸಿದ್ದೀನಿ ಚಿಕ್ಕ ಮಗುವಿನ ನೋಡಿ ಸೊ ನಮ್ಮ ಮನೆಯಿಂದ ಬರ್ತಾ ಇದ್ದೀನಿ ಅವ್ಳಿಗೆ ಒಳ್ಳೇದಾಗಲಿ ಸಿನಿಮಾ ತೆಗೆದಿರುವಂಥ ಪ್ರೊಡ್ಯೂಸರ್ಗಿರ್ಬೋದು ಡೈರೆಕ್ಟರ್ಗಿರ್ಬೋದು ಸುರೇಶ್ ಗೌಡ ಸುರೇಶ್ ಗೌಡ ಅವ್ರ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಈಗಷ್ಟೇ 100% ಆಗಿ ಸಿನಿಮಾಗಳು ಮತ್ತೆ
ತೆರೆ ಮೇಲೆ ಕಾಣ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿ ಥಿಯೇಟ್ರ್ ನೋಡಿ ತುಂಬ ಖುಷಿಯಾಯ್ತು ಈಗ. ಸೊ ಇದೇ ಥರ ಜನ ಬಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹಿಸಲಿ ಅಂತ ಕೇಳ್ತಾ ಈ ಸಿನಿಮಾನು ಚೆನ್ನಾಗಿತ್ತು. ಸರ್, ಈ ಥರದ ಎನ್ವೈರ್ಮೆಂಟ್ ನಿಮ್ಮ ಫ್ಯಾಮಿಲಿಯಿಂದ ಮತ್ತೆ ಶುರುವಾಗಿದೆ ಅದಕ್ಕೇನು? ಅಯ್ಯೋ, ನಮ್ಮ ಫ್ಯಾಮಿಲಿ ಅಂತಲ್ಲ, ಫ್ಯಾಮಿಲಿ ಅಂದರೆ ಚಿತ್ರರಂಗ. ಚಿತ್ರರಂಗ ಅಷ್ಟೇ. ಈ ಸಂದರ್ಭದಲ್ಲಿ ಮತ್ತೆ ಕೆಲಸ ಶುರು ಆಗಿರೋದೆ ದೊಡ್ಡ ವಿಷಯ, ಸಂತೋಷ ಪಡೋಂಥ ವಿಷಯ. ಹಾಗಾಗಿ ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬರಲಿ. ಇನ್ನೂ ಲೈನಾಗಿ ಈ ತಿಂಗಳ ಸಿನಿಮಾಗಳಿದೆ, ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಲಿ, ಎಲ್ಲ ಸಿನಿಮಾಗಳು ಜನ ಥಿಯೇಟ್ರಿಗೆ ಬರಲಿ ಅಂತ ನಾನು ನಿಮ್ಮ ಮೂಲಕ ಜನರನ್ನ ಕೇಳಿದ್ದೆ. ಗ್ರೇಟ್ ಜಾಬ್ ಮುಖ ನೋಡ್ತಿರೋದು ತುಂಬ ಖುಷಿ. ಬಹಳ ಸರ್ ಜನರಲ್ ಆಗಿ ಟಿಪ್ಸ್ ನಾನೇ ಇನ್ನು ಎಲ್ಲರ ಹತ್ರ ಟಿಪ್ಸ್ ಟಿಪ್ಸ್ ಅನ್ನೋದು ಬಂದು ಯಾರ ಅಂದ್ರೆ ಎಲ್ಲರನ್ನ ನೋಡಿ ಇನ್ಸ್ಪೈರ್ ಆಗಿ ಏನಾದ್ರು ಮಾಡ್ತಾ ಇರ್ತೀವಿ. ಟಿಪ್ಸ್ ಟಿಪ್ಸ್ ಏನಕ್ಕೆ ಅಥವಾ ಟಿಪ್ಸ್ ಯಾರು ಕೊಡ್ಬೇಕಾಗಿಲ್ಲ, ಅದೇ ಬ್ಲಡ್ ಲೈನ್ ಅಂತ ಹೇಳ್ತಾರೆ. ಐ ಥಿಂಕ್ ಎವ್ರಿ ಡೈರೆಕ್ಟರ್ ಇಸ್ ದ ಮೈನ್ ಪರ್ಸನ್ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ದ ಹೋಲ್ ಸ್ಕ್ರಿಪ್ಟ್ ಇರ್ಬೋದು, ದ ಹೋಲ್ ಟೀಮ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ.